ಹಾಳಾ ಟಿವಿ ನೋಡೋಣ ಅಂದ್ರೆ ನನ್ನ ಮೊಮ್ಮಕ್ಕಳು ಹ್ಯಾ ಕುಣಿಯುತ್ತವ ಹಾಗೆ ಕುಣಿಯುತ್ತೆ ಅವು ಕುಣಿಯುತ್ತವೆ ಇದು ಕುಣಿಯುತ್ತೆ ನಿಂತ್ಕೊಂಡ್ರಿ ಏನ್ರಿ ಯಾವಣ್ಣ ಕರ್ಕೊಂಡು ಸಲೀಸಾಗಿ ಒಳಗೆ ನುಗ್ತಾ ಇದ್ದೀರಾ ಯಾವಳು ಇವಳೇ ನಾನು ನಾನೇ ಇವಳು ಪ್ಲಸ್ ಮೈನಸ್ ಈಗ ತಾನೇ ಒಂದಾಗಿದೆ ಆಕಾಶ ಭೂಮಿ ಇಬ್ಬರು ಸೇರಿ ಒಂದು ಮಾಡಿದೀವಿ ಮಧ್ಯ ನೀನು ಯಾರೇ ನಾನು ನಾನು ಯಾವಳ ಹೊಸಲತ್ರ ನಿಂತ್ಕೊಂಡು ಸೇರ್ ತುಂಬಾ ತುಂಬಿದ ಅಕ್ಕಿ ಬೆಲ್ಲನ ಜಾರ್ಸ್ ಒದ್ದು ಒಳಗೆ ಬಂದವಳು ನಿನಗೆ ಕೊಬ್ಬು ಜಾಸ್ತಿ ಅದಕ್ಕೆ ಒದ್ದು ಬಂದೆ ಕೊಬ್ಬಲ್ವಾ ಕೋತಿ ಮುಂಡೆದೆ ಸಂಪ್ರದಾಯ ಬರೆ ಕಡೆ ತಿನ್ನೋ ನನ್ನ ಒದಿ ಅಂತ ಹೇಳತಾ ನಿಮ್ಮ ಸಂಪ್ರದಾಯ ತೋ ನಿಮ್ಮ ಸಂಪ್ರದಾಯಕ್ಕೆ ಬೆಂಕಿ ಹಾಕ ಏ ದಡ್ಡ ಮುಂಡೆದೆ ಪ್ರತಿಯೊಂದು ಸಂಪ್ರದಾಯಕ್ಕೂ ಒಂದು ಅರ್ಥ ಇಟ್ಟಿದ್ದಾರೆ ಕಣೋ ದೊಡ್ಡವರು ಏನು ಅರ್ಥನೋ ನಿನ್ನ ಪಿಡ್ಡನೋ ಬಗಳು ಹೊಸಲ್ ದಾಟಿ ಬರೋ ಸೊಸೆ ಅಕ್ಕಿನ ಒತ್ತಕೊಂಡು ಒಳಗೆ ಬಂದ್ರೆ ತಿನ್ನೋ ಅನ್ನಕ್ಕೆ ದರಿದ್ರ ಇರಲ್ಲ ಕಣೋ ಒದ್ದು ಒಳಗೆ ಬರೋ ಬದಲು ಭಕ್ತಿಯಿಂದ ಕೈ ಮುಗಿದ್ರೆ ಅನ್ನ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಇಲ್ಲ ಜಾರ್ಸ್ ಒದ್ರೇನೆ ಮನೆ ತುಂಬಾ ಅನ್ನ ತುಂಬಿಕೊಳ್ಳುತ್ತೆ ಅನ್ನೋ ನಂಬಿಕೆ ನಿನಗಿದೆ ನಿನ್ನ ಪುರಾಣಕ್ಕಿದೆ ಏನ್ರಪ್ಪ ಗಾಂಧಿ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬಾಲ್ಕನಿ ಅವರೇ ನೀವು ಹೇಳಿ ನನ್ನ ಮಾತಲ್ಲಿ ಸತ್ಯ ಇದೆಯಾ ಇಲ್ಲ ನಮ್ಮ ಅಜ್ಜಿ ಪುರಾಣದಲ್ಲಿ ಸತ್ಯ ಇದೆ ಅಂತ ಬರೆ ನಿಂತ್ಕೊಳ್ಳಿ ಹೆಗಲ ಮೇಲೆ ಕೈ ಹಾಕೊಂಡು ಬೆಡ್ರೂಮ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಇದು ಇದೆ ಏನ್ರಿ ಅವಳ ಹತ್ರ ನಿನ್ನ ಹತ್ರ ಇರೋದೆಲ್ಲ ಅವಳ ಹತ್ರ ಇದೆ ಅವಳ ಹತ್ರ ಇರೋದು ನಿನ್ನ ಹತ್ರ ಇಲ್ಲ ಏನದು ನಾನು ಹೇಳ್ತೀನಿ ನನ್ನ ಮತ್ತೆ ಇವರ ಮಧ್ಯೆ ಇರೋ ಪ್ರೀತಿ ನಿನ್ನ ಮತ್ತೆ ಇವರ ಮಧ್ಯೆ ಇಲ್ಲ ನಿನ್ನ ಪ್ರೀತಿ ಮನೆ ಹಾಳಾಗಿ ಹೋಗ್ಲಿ ಅವರ ಜೊತೆ ಹಾಸಿಗೆ ಹಂಚಿಕೊಳ್ಳೋಕೆ ಈ ತಾಳಿ ಇದೆಯಾ ನಿನ್ನ ಹತ್ರ ಗಂಡು ಮತ್ತು ಹೆಣ್ಣು ಹಾಸಿಗೆ ಹಂಚಿಕೊಳ್ಳೋದಿಕ್ಕೆ ತಾಳಿ ಇರಲೇಬೇಕು ಅಂತ ಯಾವ ಪುರಾಣದಲ್ಲಿ ಬರ್ತಿದೆ ಹಾಗ ಒಂದು ವೇಳೆ ಬರ್ದಿದ್ರು ಅದೇ ಪ್ರಕಾರ ಈ ಜಗತ್ತಿನಲ್ಲಿ ಎಷ್ಟೆಲ್ಲ ನಡೆಕೊತಿದ್ದಾರೆ ವಾಟ್ ಎ ಗುಡ್ ಕ್ವೆಶ್ಚನ್ ಉಡಾಯಿಸ್ತೀನ ಏನು ಉಡಾಯಿಸೋದು ನಿನ್ನಂತವರ ತಾಳಿ ಕೊಡೋ ಗ್ರೇಡ್ ನೋಡಾಯಿಸ್ತೀನಿ ತಾಳಿ ಕಟ್ಟಿಸ್ಕೊಂಡವರಿಗೆಲ್ಲ ನಮಸ್ಕಾರ ಆಹಾ ಕಟ್ಟಿದವರಿಗೂ ನಮಸ್ಕಾರ ಇಬ್ರು ಸ್ವಲ್ಪ ಆತ್ಮವಂಚನೆ ಮಾಡ್ಕೊಳ್ಳದೆ ಯೋಚನೆ ಮಾಡಿ ತಾಳಿ ಬೊಟ್ಟು ಕಟ್ಟಿದ ಗಂಡ ಚೆನ್ನಾಗಿ ಕುಡ್ಕೊಂಡು ಬಂದ ಮನೆಯಲ್ಲಿ ಹೆಂಡತಿಗೆ ಇಷ್ಟ ಇಲ್ಲ ಅಂದ್ರು ಬಲವಂತವಾಗಿ ಕರ್ಕೊಂಡು ಹೋಗಿ ರೇಪ್ ಮಾಡ್ತಾನಲ್ಲ ಆಗ ನಿಮ್ಮ ತಾಳಿ ಮಧ್ಯೆ ಒಂದು ತಪ್ಪು ಅಂತ ಹೇಳ್ತಾ ಇಲ್ಲ ಸಪ್ತಪದಿ ತುಳಿದ ಗಂಡನೆ ವರದಕ್ಷಿಣೆ ಆಸೆಗೋಸ್ಕರ ಹೆಂಡತಿನ ಸೀಮೆಣ್ಣೆ ಹಾಕಿ ಸುಡಕ್ ನೋಡ್ತಾನಲ್ಲ ಆಗ ಮಧ್ಯೆ ಒಂದು ಪ್ರಾಣ ಕಾಪಾಡತ್ತಾ ಇಲ್ಲ ಕೋರ್ಟಿಗೆ ಬಂದು ಸಾಕ್ಷಿ ಹೇಳತ್ತಾ ಆಫ್ಟರ್ ಆಲ್ ಚಿನ್ನದ ತುಕಡ ಅದಿದ್ರೆಷ್ಟು ಇಲ್ಲದಿದ್ರೆಷ್ಟು ಅಲ್ವಾ ಏಯ್ ನನ್ನ ಜೊತೆಲಿ ನನ್ನ ಪ್ರೀತಿ ಹುಡುಗ ಇದ್ದಾನೆ ಅಷ್ಟು ಸಾಕು ಅದು ನಿನ್ನ ಕುತ್ತಿಗೆಲ್ಲೇ ಇರಲಿ ರೀ ನಡೀರಿ ರೆಸ್ಟ್ ತಗೊಳ್ಳೋಣ ರೀ ಒಂದು ನಿಮಿಷ ನನ್ನ ಮಾತು ಕೇಳಿ ಈ ನನ್ನ ಸೌತಿಗೆ ತಾಳಿ ಲೆಕ್ಕಕ್ಕಿಲ್ಲದೇ ಇರಬಹುದು ಆದರೆ ಕೋರ್ಟಲ್ಲಿ ಅದಕ್ಕೆ ಬೆಲೆ ಇದೆ ಇವಳ ಜೊತೆ ನೀವು ವ್ಯವಹಾರ ಇಟ್ಕೊಂಡ್ರೆ ನೀವು ಕಂಬಿ ಎಣಿಸ್ಬೇಕಾಗುತ್ತೆ ಕಂಬಿ ನಾನು ಭ್ರಮೆ ಅಮ್ಮಣಿ ಈ ನನ್ನ ಜೀವಕ್ಕೆ ತಾಳಿ ಕಟ್ಟತೇನೆ ಕಮಿಟ್ ಆಗಿದ್ದೀನಿ ಅದಕ್ಕೆ ನಾನು ಶಿಕ್ಷೆ ಇದೆಯಾ ಇದ್ರೆ ಕಿತ್ತು ಬಿಸಾಕ್ತೀನಿ ಗುಡ್ಡೆ ಹಾಕೊಂಡು ಎಣಿಸ್ಕೋ ಬಾರೇನ್ ಮಾಡ್ತಾಳೆ ನೋಡೋಣ